ಲೀಲಾ ವಿನೋದ್ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ದೇವರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಇವರು ಒಂದು ಕಾಲದಲ್ಲಿ ಇಡೀ ಕನ್ನಡ ಇಂಡಸ್ಟ್ರಿಯನ್ನೇ ಆಡಿದ್ರು. ಸಿನಿಮಾ ರಂಗದಲ್ಲಿ ಮಾತ್ರ ಅಲ್ಲದೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಲೀಲಾವತಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ, ಜನಪರ ಕೆಲಸಗಳನ್ನ ಮಾಡಿದ್ದಾರೆ. ಈ ವರದಿಯಲ್ಲಿ ಆ ಮಹಾನ್ ನಟಿಯ ಬಗ್ಗೆ ತಿಳ್ಕೊಂಡ್ಬರೋಣ. ಅವರ ಜೀವನ ಹೇಗಿತ್ತು, ಅವರ ಹಿನ್ನೆಲೆ ಏನು, ಸಿನಿಮಾ ಕ್ಷೇತ್ರದಲ್ಲಿ ಅವರು ಮಾಡಿದಂತ ಮೂಡಿ ಎಂಥದ್ದು, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಕೊನೆಗಂತ ಮಿಸ್ ಮಾಡದೆ ನೋಡಿ. ಜನನ ಮತ್ತು ಬಾಲ್ಯ. ಸ್ನೇಹಿತರೆ, ನಟಿ, ನಿರ್ಮಾಪಕಿ, ಲೇಖಕಿ, ಸಮಾಜ ಸೇವಕಿ ಅಂತ ಗುರುತಿಸಿಕೊಂಡಿರುವ ಲೀಲಾವತಿ ಅವರು ಹುಟ್ಟಿದ್ದು December 24, 1937 ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ. ಸದ್ಯಕ್ಕೆ ನೆಲಮಂಗಲದಲ್ಲಿ ಲೀಲಾವತಿ ಅವರ ತೋಟ ಹಾಗೂ ಮನೆ ಇದೆ. ಇಲ್ಲಿ ಸುಮಾರು 8.5 ಎಕರೆ ಜಮೀನಿದೆ. ಇದರಲ್ಲಿ ತೆಂಗು, ಅಡಿಕೆ, ಬಾಳೆ, ಚಿಕ್ಕು, ನೇರಳೆ ಹಣ್ಣು ಹೀಗೆ ಸುಮಾರು 50 ಕ್ಕಿಂತ ಜಾಸ್ತಿ ವೆರೈಟಿಯ ಮರಗಿಡಗಳಿದೆ. ಇದನ್ನ ಬಿಟ್ಟು ಚೆನ್ನೈನಲ್ಲೂ ಕೂಡ ಲೀಲಾವತಿಯವರು ಒಂದು ಮನೆಯನ್ನ ಹೊಂದಿದ್ದಾರೆ. ವಿನೋದ್ ರಾಜ್ ಅವರ ಹೆಂಡತಿ ಮತ್ತು ಮಗ ಚೆನ್ನೈನಲ್ಲಿ ಆ ಮನೆಯನ್ನ ನೋಡ್ಕೊಂಡಿದ್ದಾರೆ. ಸ್ನೇಹಿತರೆ, ಲೀಲಾವತಿ ಅವರು ಸಾರ್ವಜನಿಕವಾಗಿ ಕೂಡ ಸಹಾಯ ಮಾಡಿದ್ದಾರೆ. ಬಡವರಿಗೆ ಹಾಗೂ ಪಶು ಪಕ್ಷಿಗಳಿಗೂ ತಮ್ಮ ಕೈಲಾದ ಸಹಾಯವನ್ನ ಮಾಡಿದ್ದಾರೆ. ಪ್ರದೇಶ
ಸೇರಿದ ದೇವರು ಅವರ ಪರವಾಗಿ ಏನಾಗುತ್ತೆ ಮಂಗಳೂರಿನ ಸದಾಶಿವ ನಗರದಲ್ಲೂ ಅರಣ್ಯ Yeah.